ಗೈಸ್, ನೀವು ನೋಡ್ತಾ ಇದ್ದಾರೆ ಕೆ ಎಂ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವೀಡಿಯೋದಲ್ಲಿ ನ್ಯೂ ಅಪ್ಲಿಕೇಶನ್ ಲಾಂಚ್ ಆಗಿದೆ. ಆ ಅಪ್ಲಿಕೇಶನ್ ಯಾವ ರೀತಿ ಐತೆ ಅಂತ ತಿಳಿಸ್ಕೊಡ್ತೀನಿ. ಓಕೆ, ವೀಡಿಯೋನ ಸ್ಕಿಪ್ ಮಾಡಿ ಕೊನೆ ತನಕ ಯಾರು ನೋಡ್ತೀರ ಅವ್ರು ಈಸಿಯಾಗಿ ಅರ್ನಿಂಗ್ನ ಮಾಡ್ತೀರಾ ಅಂತ ಹೇಳ್ಬೋದು. ಮತ್ತು ಈ ಒಂದು ಅಪ್ಲಿಕೇಶನ್ ಈಸಿಯಾಗಿ ವಿಡ್ರಾ ಕೂಡ ಮಾಡ್ಕೋಬೋದು. ಓಕೆ, ಯಾವ ರೀತಿಯಿಂದ ಪ್ರತಿಯೊಂದು ತಿಳಿಸ್ಕೊಡ್ತೀನಿ, ಯಾವ ರೀತಿ ಅರ್ನಿಂಗ್ ಮಾಡಬೇಕು ವಿತ್ ಇನ್ವೆಸ್ಟ್ಮೆಂಟಲ್ಲಿ ಅರ್ನಿಂಗ್ ಮಾಡಬೇಕು, ಮತ್ತು ವಿತೌಟ್ ಇನ್ವೆಸ್ಟ್ಮೆಂಟ್ ಅರ್ನಿಂಗ್ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ಮತ್ತು ನೀವೇನು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಂಡು ಆಲ್ ಅಂತ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ನಾನು ಮಾಡೋ ಪ್ರತಿಯೊಂದು ವೀಡಿಯೋ ನಿಮಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ. ಮತ್ತು ನೀವೇ ಫಸ್ಟ್ ವೀಡಿಯೋ ನೋಡಿ ಅರ್ನಿಂಗ್ ಮಾಡಿ ಮತ್ತು ವಿಡ್ರಾ ಕೂಡ ಅಲ್ಲೇ ಮಾಡ್ಕೋಬೋದು. ಓಕೆ, ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ನೀವು ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ಲ್ಲಿ ಟೆಲಿಗ್ರಾಮ್ ಲಿಂಕ್ ಅಂತ ಕೊಟ್ಟಿರ್ತೀನಿ, ಬಂದು ಜಾಯ್ನ್ ಆಗಿ ನೋಡ್ತಾ ಇರ್ಬೋದು. ಈ ರೀತಿ ಒಂದು ಲೋಗೋ ಬರುತ್ತೆ, ಬಂದು ಜಾಯ್ನ್ ಆಗಿ ಪ್ರತಿಯೊಂದು ಅಪ್ಡೇಟ್ ಕೂಡ ಸಿಗ್ತಾ ಹೋಗುತ್ತೆ. ಇಲ್ಲಿ ಪ್ರತಿಯೊಂದು ಪೇಮೆಂಟ್ ಪ್ರೂಫು ಮತ್ತು ಯಾವುದೇ ಒಂದು ಅಪ್ಡೇಟ್ ಆ್ಯಪ್ಗಳದ್ದು ಅಪ್ಡೇಟು ಪ್ರತಿಯೊಂದು ತಿಳಿಸ್ಕೊಡ್ತಾ ಹೋಗ್ತೀನಿ. ಮತ್ತು ನ್ಯೂ ಅರ್ನಿಂಗ್ ಅಪ್ಲಿಕೇಶನ್ ಎಲ್ಲಾದರೂ ತಿಳಿಸ್ತಾ ಹೋಗ್ತೀನಿ. ಮತ್ತು ಲಿಂಕ್ ವರ್ಕ್ ಆಗಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಇರೋ ಟೆಲಿಗ್ರಾಮ್ದು ಟೆಲಿಗ್ರಾಮ್ ಬಂದು ನೀವು ಕೆ ಎಂ ಟೆಕ್ ಅನ್ನೋದು ಸಸ್ತ ಮಾಡಬೇಕಾಗುತ್ತೆ. ಈ ರೀತಿ ಲೋಗ ಬರುತ್ತೆ ಮತ್ತು ಜಾಯ್ನ್ ಆಗಬೇಕಾಗುತ್ತೆ. ಓಕೆನಾ, ಮತ್ತು ಯಾವುದು ಅಪ್ಲಿಕೇಶನ್ ಯಾವ ರೀತಿ ಅದರಲ್ಲಿ ಅರ್ನಿಂಗ್ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ನಾನು ಆಲ್ರೆಡಿ ಟೆಲಿಗ್ರಾಮಲ್ಲಿ ಶೇರ್ನ ಮಾಡಿದ್ದೀನಿ ಅಪ್ಲಿಕೇಶನ್ ಲಿಂಕ್ನ, ನೋಡ್ತಾ ಇರ್ಬೋದು. ಇದೇ ಒಂದು ಅಪ್ಲಿಕೇಶನ್ ಆಲ್ರೆಡಿ ಪೇಮೆಂಟ್ ಕೂಡ ರಿಸೀವ್ ಆಗಿದೆ. ಒಂದು ಯಾವ ರೀತಿ ಈ ಒಂದು ಅಪ್ಲಿಕೇಶನ್ ರಿಜಿಸ್ಟರ್ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ಲಿಂಕ್ ಮೇಲೆ ಕ್ಲಿಕ್ನ ಮಾಡಿ, ಡಿಸ್ಕ್ರಿಪ್ಷನ್ ಲಿಂಕ್ ಅಂತ ಇರುತ್ತೆ ಅದನ್ನು ಕ್ಲಿಕ್ ಮಾಡೋ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ನೆಕ್ಸ್ಟ್ ನೀವು ಏನು ಮಾಡಬೇಕಂದ್ರೆ ನ್ಯೂ ಯೂಸರ್ಸ್ ಆಗಿರ್ತೀರಲ್ವ, ಸೈನ್ ಅಪ್ ಮಾಡಿದಾದ್ರೆ ನೀವು ಏನು ಮಾಡಬೇಕಂದ್ರೆ ಕೆಳಗಡೆ ಮೈನ್ ಅಂತ ಒಂದು ಆಪ್ಷನ್ ಕಾಣ್ತಾ ಇರ್ಬೋದು, ಇಲ್ಲಿ ತೋರಿಸ್ಕೊಡ್ತೀನಿ ಅದನ್ನು ನೀಟಾಗಿ ಇಲ್ಲಿ ಕೆಳಗಡೆ. ಓಕೆನಾ, ಇದ್ರ ಮೇಲೆ ಕ್ಲಿಕ್ನ ಮಾಡಿ ನೀವು. ಓಕೆನಾ, ಕ್ಲಿಕ್ನ ಮಾಡಿಬಿಟ್ಟು ಫಸ್ಟ್ ನೀವು ಸೈನ್ ಅಪ್ ಮಾಡಬೇಕಾಗಿರುತ್ತೆ. ಇಲ್ಲಿ ಪಕ್ಕದಲ್ಲಿ ಒಂದು ಸೈನ್ ಅಪ್ ಅಂತ ಆಪ್ಷನ್ ಕಾಣ್ತಾ ಇರೋ ಅದ್ರ ಮೇಲೆ ಕ್ಲಿಕ್ನ ಮಾಡಿಬಿಟ್ಟು ಜಸ್ಟ್ ನಿಮ್ಮದು ಫೋನ್ ನಂಬರ್ ಮತ್ತು ಒಂದು ಪಾಸ್ವರ್ಡ್ ಇಲ್ಲಿ ಕಾಣ್ತಾ ಇರೋ ಕ್ಯಾಪ್ಷನ್ ಹಾಕಿ ನೀವು ಎಂಟರ್ನ ಮಾಡಿ ಸೈನ್ ಅಪ್ ಮೇಲೆ ಕ್ಲಿಕ್ನ ಮಾಡಬೇಕಾಗಿರುತ್ತೆ. ಓಕೆ, ನಾನು ಆಲ್ರೆಡಿ ಸೈನ್ ಅಪ್ ಮಾಡೋದ್ರಿಂದ ಸೈನ್ ಇನ್ನ ಮಾಡ್ತೀನಿ. ನೀವು ಸಕ್ಸಸ್ಫುಲಿ ರಿಜಿಸ್ಟರ್ ಮತ್ತು ಲಾಗಿನ್ ಮಾಡಿದ ತಕ್ಷಣ ಇರುತ್ತೆ ಒಂದು ಇಂಟರ್ಫೇಸ್ ಮಾಡುತ್ತೆ. ನೆಕ್ಸ್ಟ್ ನೋಡ್ತಾರೆ ಒಂದು ಮೈನರ್ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡ್ತೀನಿ. ಓಕೆ, ಬೂಮ್ ಗಾಯ್ಸ್, ನಿಮ್ಮ ಪ್ರತಿಯೊಬ್ಬರಿಗೂ ಇಲ್ಲಿ ಕೊಟ್ಟಿರೋ 65 ರೂಪಾಯಿ ಕಾಣ್ತಾ ಇರೋ ಪ್ರತಿಯೊಬ್ಬರಿಗೂ ಫ್ರೀಯಾಗಿ 65 ರೂಪಾಯಿ ಬರುತ್ತೆ. ಅದನ್ನು ಯಾವ ವಿಡ್ರಾ ಮಾಡ್ಕೋಬೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ. ವೀಡಿಯೋ ಸ್ಕಿಪ್ ಮಾಡಿದೆ ಕೊನೆದಂಗ ನೋಡ್ತಾ ಇರಿ. ಮತ್ತು ಈ ಒಂದು ಅಪ್ಲಿಕೇಶನ್ ನಾವು ಇನ್ವೆಸ್ಟ್ಮೆಂಟ್ ಪ್ಲಾನ್ಗಳೈತೆ ಅದನ್ನು ಫಸ್ಟ್ ನಿಮಗೆ ತಿಳಿಸ್ಕೊಡ್ತೀನಿ ಯಾವ ರೀತಿ ಅಂತ. ಓಕೆ, ಇಲ್ಲಿ ನೋಡ್ತಾ ಇರ್ಬೋದು ಸುಮಾರು ಇನ್ವೆಸ್ಟ್ಮೆಂಟ್ ಪ್ಲಾನ್ಗಳೈತೆ ಏನೇನಂತ ಪ್ರತಿಯೊಂದು ತಿಳಿಸ್ಕೊಡ್ತೀನಿ. ಮತ್ತು ಇದರಲ್ಲಿ ಮಿನಿಮಮ್ ವಿಡ್ರಾ ಕೂಡ ಸಖತ್ ಕಡಿಮೆ ಇದೆ, ಈಸಿಯಾಗಿ ನೀವು ವಿಡ್ರಾ ಕೂಡ ಮಾಡ್ಕೊಬಿಡ್ತೀರಿ. ನೋಡ್ತಾ ಇರ್ಬೋದು ಇಲ್ಲಿ ಸುಮಾರು ಪ್ಲಾನ್ಗಳೈತೆ ಮತ್ತು ಯಾವುದು ಸೇಫು ಅಂತ ಹೇಳ್ಕೊಡ್ತೀನಿ. ಅದು ನೀವು ಇನ್ವೆಸ್ಟ್ ಮಾಡೋದು ಬಿಡೋದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಇನ್ವೆಸ್ಟ್ ಮಾಡೋದೇ ನಿಮ್ಮದು ಓನ್ ರಿಸ್ಕ್ ಆಗಿರುತ್ತೆ, ಪ್ರಾಫಿಟ್ ಆಗಲಿ ಲಾಸ್ ಆಗಲಿ ಅದು ನಿಮ್ಮದೇ ಜವಾಬ್ದಾರಿ. ಓಕೆನಾ, ನಾನು ಫಸ್ಟು ನಿಮಗೆ ಪ್ಲ್ಯಾನ್ನ ನಾನು ತಿಳಿಸ್ಕೊಡ್ತೀನಿ. ಓಕೆನಾ, ಈ ಒಂದು ಅಪ್ಲಿಕೇಶನ್ ಲಾಂಗ್ ಟೈಮ್ ಬರುತ್ತೋ ಇಲ್ಲವೋ ಗೊತ್ತಿಲ್ಲ. ಜಸ್ಟ್ ಒಂದೊಂದು ಅಪ್ಲಿಕೇಶನ್ನು ಲಾಂಚ್ ಆಗಿದೆ, ನಿನ್ನೆ ತಾನೇ ಲಾಂಚ್ ಆಗಿದೆ, ಮತ್ತು ಪೇಮೆಂಟ್ ಕೂಡ ವೆರಿಫೈ ಅಲ್ಲ ನೀವು ಟೆಲಿಗ್ರಾಮ್ ನೋಡಿರ್ತೀರಾ. ಓಕೆ, ನೋಡ್ತಾ ಇರ್ಬೋದು ಇಲ್ಲಿ ಫಸ್ಟ್ ಪ್ಲ್ಯಾನ್ ಏನಂತ ತಿಳಿಸ್ಕೊಡ್ತೀನಿ. ಒಂದು ಆಫರು 100 ರೂಪಾಯಿ ಇದು, ಬಟ್ ಇಲ್ಲಿ ಏನೇನಂದರೆ 500 ರೂಪಾಯಿ ಟಿಕೆಟ್ಸ್ ಅಂತ ಏನೋ ಕೊಟ್ಟಿದ್ದಾರೆ. ಓಕೆ, ಜಸ್ಟ್ ನೀವು 499 ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ ಪ್ರತಿದಿನ ನಿಮಗೆ ನೋಡ್ತಾ ಇರ್ಬೋದು ಎಷ್ಟು ಬರುತ್ತೆ ಅಂದರೆ 40 ರೂಪಾಯಿ ಬರುತ್ತೆ. ಓಕೆನ, ನೀವು ಒಂದು 500 ರೂಪಾಯಿ ಇನ್ವೆಸ್ಟ್ ಮಾಡಿ 8% ಥರ ನಿಮಗೆ ಡೈಲಿ 40 ರೂಪಾಯಿ ಕೊಡ್ತಾರೆ. ಅದು ಎಷ್ಟು ದಿನ ಅಂದರೆ ನೋಡ್ತಾ ಇರ್ಬೋದು ಇಲ್ಲೇ 30 ದಿನದ ತನಕ ಅದೊಂದು 40 ರೂಪಾಯಿ ಬರ್ತಾ ಹೋಗುತ್ತೆ. ಟೋಟಲ್ ನಿಮ್ಗೆ ರಿಟರ್ನ್ ಎಷ್ಟು ಬರುತ್ತೆ ಅಂದರೆ ನೀವು 500 ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ ಟೋಟಲ್ ನಿಮಗೆ 1200 ರೂಪಾಯಿ ಬರುತ್ತೆ. ಓಕೆನಾ, ಮತ್ತು ಮಿನಿಮಮ್ ವಿಡ್ರಾ ಎಷ್ಟು ಅಂತ ತಿಳಿಸ್ಕೊಡ್ತೀನಿ. ಏನಾದರೂ ನಾನು ಇದೊಂದು 500 ರೂಪಾಯಿ ನೀವು ಇನ್ವೆಸ್ಟ್ನ ಮಾಡಿದ್ರೆ ನಿಮ್ಗೆ ಡೈಲಿ 40 ರೂಪಾಯಿ ಬರುತ್ತೆ, ಮತ್ತು ಸೈನ್ ಅಪ್ ಆಗಿರುತ್ತಲ್ಲ 65 ರೂಪಾಯಿ, ಅದನ್ನು ನೀವು ವಿಡ್ರಾ ಕೂಡ ಮಾಡ್ಕೊಳ್ಬೋದು ಒಂದೇ ದಿವಸದಲ್ಲಿ, ಅಲ್ಲೇ ಬರುತ್ತೆ, ಇನ್ಸ್ಟೆಂಟ್ಲಿ ಬರುತ್ತೆ. ಓಕೆನಾ, ಮತ್ತು ಇನ್ನೊಂದು ಪ್ಲ್ಯಾನ್ ಐತೆ ಒಂದು 1000 ರೂಪಾಯಿದು. ಓಕೆ, ನೀವೇನಾದರೂ 1000 ರೂಪಾಯಿಂದ ಇನ್ವೆಸ್ಟ್ ಮಾಡೋದು ನೋಡ್ತಾ ಇರ್ಬೋದು 1200 ರೂಪಾಯಿ ಆಫರ್ ಐತೆ. ಎಲ್ಲಿ ತನಕ ಇರುತ್ತೆ ಗೊತ್ತಿಲ್ಲ, ಜಸ್ಟ್ ಇನ್ವೆಸ್ಟ್ ಮಾಡೋದು ನಿಮ್ಮದು ಓನ್ ರಿಸ್ಕ್ ಆಗುತ್ತೆ ಆಗಲೇ ಹೇಳಿದ್ದೀನಿ. ಮತ್ತು ಇದೊಂದು ಬೈನ ಮಾಡಿದ್ರೆ ನೀವು 1000 ರೂಪಾಯಿ ಕೊಟ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನೋಡ್ತಾ ಇರ್ಬೋದು ನಿಮಗೆ ಡೈಲಿ 120 ರೂಪಾಯಿ ಬರುತ್ತೆ, ಮತ್ತು ಸೈನ್ ಅಪ್ ಆಗಿ ನಿಮಗೆ 160 ರೂಪಾಯಿ 5 ರೂಪಾಯಿ ಬಂದಿರುತ್ತೆ. ಅದನ್ನು ಕೂಡ ವಿಡ್ರಾ ಕೂಡ ಮಾಡ್ಕೊಡ್ಬೋದು. ಮತ್ತು ಇದು ಎಲ್ಲ ಪ್ಲ್ಯಾನ್ಗಳು 30 ದಿವಸ ಐತೆ. ಓಕೆನ, ಯಾರು ಇನ್ವೆಸ್ಟ್ ಮಾಡ್ತೀರ ನಿಮ್ಮ ಓನ್ ರಿಸ್ಕಲ್ಲಿ ನೀವು ಮಾಡ್ಕೋಬೋದು. ಮತ್ತು ಡೈಲಿ ರಿಟರ್ನ್ ಎಷ್ಟಾಗುತ್ತೆ ಅಂದರೆ 3600 ರೂಪಾಯಿ ಆಗುತ್ತೆ. ಟೋಟಲ್ ನಿಮಗೆ 2600 ರೂಪಾಯಿ ಪ್ರಾಫಿಟ್ ಆಗಿರುತ್ತೆ. ಜಸ್ಟ್ ನೀವು 1200 ರೂಪಾಯಿ ನೀವು ಪ್ರಾಫಿಟ್ನ ಮಾಡಿದ್ರೆ. ಓಕೆನ, ಇದು ಸುಮಾರು ಪ್ಲ್ಯಾನ್ಗಳೈತೆ ಇನ್ವೆಸ್ಟ್ ಮಾಡೋದಾಗಿದ್ರೆ ನಿಮ್ದು ಓನ್ ರಿಸ್ಕಲ್ಲಿ ನೀವು ಮಾಡ್ಕೋಬೋದು. ಓಕೆನಾ, ಜಾಸ್ತಿ ನೀವೇನಾದ್ರು ಇನ್ವೆಸ್ಟ್ ಮಾಡ್ತೀವಿ ಅಂದರೆ ಈ ಜಾಸ್ತಿ ಮಾಡೋಕ್ಕೆ ಹೋಗ್ಬಿಡಿ. ಜಸ್ಟ್ ನೀವು 500 ರೂಪಾಯಿ ಇಲ್ಲ ಅಂದರೆ 1200 ರೂಪಾಯಿ ಮಾಡಿದ್ರೆ ನೀವು ರಿಸ್ಕಲ್ಲಿ ಮಾಡಿ ಪ್ರಾಫಿಟ್ಟು ಲಾಸ್ ಆಗಿರೋದು ನಿಮ್ಮದೇ ಡಿಪೆಂಡ್ ಆಗುತ್ತೆ. ಓಕೆ, ನೀವು ಯಾವ ರೀತಿ ಇನ್ವೈಟ್ ಮಾಡಬೇಕಂತ ತಿಳಿಸ್ಕೊಡ್ತೀನಿ. ಇನ್ವೈಟ್ ಫ್ರೆಂಡ್ ಮೇಲೆ ಕ್ಲಿಕ್ನ ಮಾಡಿಬಿಟ್ಟು ನಿಮ್ಗೆ ಆಲ್ರೆಡಿ ಗೊತ್ತೇ ಇರುತ್ತೆ. ಇನ್ನೊಂದು ನೋಡ್ತಾ ಇರ್ಬೋದು ಕಾಪಿ ಅಂತ ತೋರಿಸ್ತೀನಿ. ಈ ಕಾಪಿ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮ್ಮ ಲಿಂಕ್ ಕಾಪಿ ಆಗುತ್ತೆ, ಮತ್ತು ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ನ ಮಾಡ್ಬೋದು. ಮತ್ತು ನೀವೇನು ಇನ್ವೆಸ್ಟ್ ಮಾಡ್ತೀರಾ ಅಂದರೆ ಇಲ್ಲಿ ಬಂದು ಎಷ್ಟು ಅಮೌಂಟ್ ಅಂತ ಟೈಪ್ ಮಾಡಿ, ಟೈಪ್ ಮಾಡೋ ಅವಶ್ಯಕತೆ ಇಲ್ಲ, ಅವರೇ ಕೊಟ್ಬಿಟ್ಟಿದ್ದಾರೆ ಎಷ್ಟೆಷ್ಟು ಅಮೌಂಟ್ ಅಂತ. ನೀವು ಜಸ್ಟ್ ಹೋಗಿ ನೀವು ಇದಕ್ಕೆ ಇನ್ವೆಸ್ಟ್ ಮಾಡೋದಷ್ಟೇ. ಮತ್ತು ಆರ್ಡರ್ ಅಂತ ನೋಡ್ತಾ ಇರ್ಬೋದು, ಅಕಸ್ಮಾತ್ ನಿಮ್ಮ ಫ್ರೆಂಡ್ಸು ಮತ್ತು
ಮತ್ತು ರೆಫ್ರಲ್ ಲಿಂಕು, ಇನ್ವೆಸ್ಟ್ಮೆಂಟ್ ಆರ್ಡರ್ಸು, ಮತ್ತು ವಿಡ್ರಾ ಮೇಲೆ ಕ್ಲಿಕ್ ಮಾಡ್ತೀನಿ. ವಿಡ್ರಾ ಮೇಲೆ ಕ್ಲಿಕ್ ಮಾಡೋಕ್ಕಿಂತ ಮುಂಚೆ ನಿಮ್ಮದು ಒಂದು ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಕೊಡಬೇಕಾಗುತ್ತೆ. ಓಕೆನಾ, ಅಲ್ಲಿ ಬೈಂಡ್ ಬ್ಯಾಂಕ್ ಕಾರ್ಡ್ ಅಂತ ಕಾಣ್ತಾ ಇರ್ಬೋದು, ಅದ್ರ ಮೇಲೆ ಕ್ಲಿಕ್ನ ಮಾಡಬೇಕು. ಕ್ಲಿಕ್ನ ಮಾಡಿಬಿಟ್ಟು ನೋಡ್ತಾ ಇರ್ಬೋದು ನಿಮ್ಮದು ನೇಮು ಮತ್ತು ಬ್ಯಾಂಕ್ ಅಕೌಂಟ್ ನಂಬರು, IFSC ಕೋಡ್ನ ನೀವು ಫಿಲ್ನ ಮಾಡಿದರೆ ಸಾಕು. ನಿಮ್ಮದು ಸೇವ್ ಕೊಟ್ಬಿಟ್ರೆ ನಿಮ್ಮದು ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಸೇವ್ ಆಗಿರುತ್ತೆ. ಜಸ್ಟ್ ನೀವು ವಿಡ್ರಾ ಕೂಡ ಮಾಡ್ಕೋಬೋದು. ಮತ್ತು ಮಿನಿಮಮ್ ವಿಡ್ರಾ ಎಷ್ಟಾದ್ರೆ ತಿಳ್ಸ್ಕೊಡ್ತೀನಿ. ವಿಡ್ರಾ ಮೇಲೆ ಕ್ಲಿಕ್ನ ಮಾಡಿ ನೋಡ್ತಾ ಇರ್ಬೋದು. ನಿಮಗೆ ಜಸ್ಟ್ ನೀವು 500 ರೂಪಾಯಿ ಇನ್ವೆಸ್ಟ್ ಮಾಡ್ತಿದ್ರೆ ಒಂದೇ ದಿವಸದಲ್ಲಿ ನೀವು 100 ರೂಪಾಯಿನ ವಿಡ್ರಾ ಕೂಡ ಮಾಡ್ಕೊಡ್ಬೋದು. ಮತ್ತು ಅದು ಅಮೌಂಟ್ ಎಷ್ಟು ದಿನ ರಿಟರ್ನ್ ಆಗುತ್ತಿದ್ರೆ ಮಿನಿಮಮ್ ವಿಡ್ರಾ ಇರೋದು 100 ರೂಪಾಯಿ, 3 ದಿವಸಕ್ಕೆ ಒಂದ್ಸಲ ನೀವು ವಿಡ್ರಾ ಕೂಡ ಮಾಡ್ಕೋಬೋದು. ಈ ಆ್ಯಪ್ ಎಷ್ಟು ದಿವಸ ಗಂಟೆ ಇರುತ್ತೆ ಅಂತ ಗೊತ್ತಾಗಲ್ಲ, ಅದಕ್ಕೋಸ್ಕರ ಹೇಳ್ತಾರೆ ಇನ್ವೆಸ್ಟ್ ಮಾಡೋದು ನಿಮ್ಮದು ಓನ್ ರಿಸ್ಕ್ ಆಗಿರುತ್ತೆ. ಈ ರೀತಿ ಈ ಒಂದು ಅಪ್ಲಿಕೇಶನ್ ನೀವು ಈಸಿಯಾಗಿ ಅರ್ನಿಂಗ್ನ ಮಾಡ್ಬೋದು. ಮತ್ತು ನಿಮ್ಮ ಫ್ರೆಂಡ್ಸ್ ಎಲ್ರಿಗೂ ಇನ್ವೈಟ್ನ ಮಾಡಿದ್ರೆ ಕಮಿಷನ್ ಕೂಡ ಸಿಗುತ್ತೆ. ಮತ್ತು ನಿಮ್ಮ ಫ್ರೆಂಡ್ಸ್ ಇನ್ವೈಟ್ ಮಾಡೋದು ಕೂಡ ನಿಮ್ಮದೊಂದು ಜವಾಬ್ದಾರಿ. ಓಕೆನಾ, ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗುತ್ತೆ ತಿಳ್ಕೊತೀನಿ. ವಿಡಿಯೋ ಒಂದು ಲೈಕ್ನ ಮಾಡಿ. ಮತ್ತು ನಿಮ್ಮ ಫ್ರೆಂಡ್ಸ್ ಏನಾದರೂ ಆನ್ಲೈನ್ ಅರ್ನಿಂಗ್ ಮಾಡ್ತಾರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಸಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾನೆ. ಆಗಿದೆ, ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿ ತನಕ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್ ಗಾಯ್ಸ್.